ಗೈಸ್, ಈ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅಲ್ಲಿ 2024 ಮೊನ್ನೆ ಬ್ಯಾಂಗ್ಳೂರ್ ಯೂನಿವರ್ಸಿಟಿಗೆ 8ನೇ ತಾರೀಕು ಎಕ್ಸಾಮ್ ಆಯ್ತು. ಇವತ್ತು ಎಷ್ಟಪ್ಪ 17 ಡೇಟು, 8ನೇ ತಾರೀಕು ಆಯ್ತು, 9 ದಿನ 8 ದಿನ ಆಯ್ತು. ಅವ್ರಿಗೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಸಬ್ಜೆಕ್ಟ್ ಇದೆ. ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅಲ್ಲಿ ಒಂದು 2 ಮಾರ್ಕ್ಸ್ ಕ್ವಶನ್ ಕೇಳಿದ್ದಾರೆ ನೋಡಿ. ಕ್ವಶನ್ ನಂಬರ್ ಐ ಅಂತ ಇದೆ ನೋಡಿ. ಇನ್ವೆಸ್ಟ್ಮೆಂಟ್ 20,000, ಸ್ಯಾಲರೇಜ್ 15%, ಅಡಿಷನಲ್ ವರ್ಕಿಂಗ್ ಕ್ಯಾಪಿಟಲ್ 2,000, ಕ್ಯಾಲ್ಕುಲೇಟ್ ಆವರೇಜ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾರೆ ನೋಡಿ. ಆವರೇಜ್ ಇನ್ವೆಸ್ಟ್ಮೆಂಟ್ ಎಲ್ಲಿ ಬರುತ್ತೆ ಅಂದ್ರೆ ಇಲ್ಲಿ ಬರುತ್ತೆ. ಕರೆಕ್ಟಾ? ಕರೆಕ್ಟ್ ಅಂದ್ರೆ ಈಗ 2024 ಕ್ವಶನ್ ನಂಬರ್ 1H ಕರೆಕ್ಟಾ? ಇದರಲ್ಲಿ 2 ಮಾರ್ಕ್ಸ್ಗೆ ಎಂತ ಕ್ವಶನ್ ಕೇಳಿದ್ದಾರೆ ಅಂದ್ರೆ ಆವರೇಜ್ ಇನ್ವೆಸ್ಟ್ಮೆಂಟ್. ಕರೆಕ್ಟಾ? ಅಲ್ಲಿ ಆವರೇಜ್ ಇನ್ವೆಸ್ಟ್ಮೆಂಟ್ ಆವಾಗಲೇ ಏನ್ ಮಾಡಿದ್ವಿ, ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಡಿವೈಡೆಡ್ ಬೈ 2 ಅಂತ ಮಾಡಿದ್ವಿ. ಬಟ್ ಇಲ್ಲಿ ಬೇರೆ ಬೇರೆ ಏನೇನೋ ಇದೆ, ನಾನು ಹೇಳ್ಕೊಡ್ತೀನಿ ನೋಡಿ. ಆವರೇಜ್ ಇನ್ವೆಸ್ಟ್ಮೆಂಟ್ ಇಸ್ ಈಕ್ವಲ್ಸ್ ಟು ಇನ್ವೆಸ್ಟ್ಮೆಂಟ್ ಅಥವಾ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಮೈನಸ್ ಸ್ಕ್ರಾಪ್ ಅಥವಾ ರೆಸಿಡ್ಯುಯಲ್ ವ್ಯಾಲ್ಯೂ ಡಿವೈಡೆಡ್ ಬೈ 2 ಪ್ಲಸ್ ಸ್ಕ್ರಾಪ್ ಪ್ಲಸ್ ಅಡಿಷನಲ್ ಕ್ಯಾಪಿಟಲ್, ಅಡಿಷನಲ್ ವರ್ಕಿಂಗ್ ಕ್ಯಾಪಿಟಲ್. ಇದು ಫಾರ್ಮುಲಾ ಆವರೇಜ್ ಯಾವಾಗಿದ್ವು ಅಂತ ಹೇಳಿದ್ರೆ, ಯಾವಾಗ ಸ್ಕ್ರಾಪ್ ಮತ್ತೆ ಅಡಿಷನಲ್ ವರ್ಕಿಂಗ್ ಕ್ಯಾಪಿಟಲ್ ಕೊಡ್ತಾನೆ ಆವಾಗ ಇದಕ್ಕೆ ಫಾರ್ಮುಲಾ. ಅರ್ಥ ಆಯ್ತಾ? ಏನೇನ್ ಬರುತ್ತೆ, ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಮೈನಸ್ ಸ್ಕ್ರಾಪ್ ಡಿವೈಡೆಡ್ ಬೈ 2 ಪ್ಲಸ್ ಸ್ಕ್ರಾಪ್ ಪ್ಲಸ್ ಅಡಿಷನಲ್ ವರ್ಕಿಂಗ್ ಕ್ಯಾಪಿಟಲ್. ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ ಅಂತಪ್ಪ, 20,000. ಸ್ಕ್ರಾಪ್ ಎಷ್ಟಿದೆ ಅಂತ, ಸ್ಯಾಲ್ವೇಜ್ ಅಂದ್ರೆ ಸ್ಕ್ರಾಪ್ 15% ನೋಡಿ. 20,000 ಮೇಲೆ 15% ಎಷ್ಟಪ್ಪ ಬರುತ್ತೆ, 3,000 ಬರುತ್ತೆ. ಕರೆಕ್ಟಾ? ಡಿವೈಡೆಡ್ ಬೈ 2 ಪ್ಲಸ್ ಅದೇ 3,000 ಇಲ್ಲಿ ಹಾಕೊಳ್ಳಿ. ವರ್ಕಿಂಗ್ ಕ್ಯಾಪಿಟಲ್ ಎಷ್ಟಿದೆಯಂತೆ, 2,000 ಇದೆಯಂತೆ. ಹಾಗಾದ್ರೆ 17,000 ಡಿವೈಡೆಡ್ ಬೈ 2 ಪ್ಲಸ್ 5,000, ಯಾಕೆಂದ್ರೆ 3 + 2 5,000 ಆಯ್ತು. 17,000 ಡಿವೈಡೆಡ್ ಬೈ 2 8,500 ಪ್ಲಸ್ 5,000 ಆವರೇಜ್ ಇನ್ವೆಸ್ಟ್ಮೆಂಟ್ ಎಷ್ಟಪ್ಪ ಆಯ್ತು, 13,500. ಇದಕ್ಕೆ 2 ಮಾರ್ಕ್ಸ್ ಸರ್, ಇದಕ್ಕೆ 2 ಮಾರ್ಕ್ಸ್. ಕ್ಲಿಯರಾ? ಓಕೆ. ಅದೇ ತರ ಇನ್ನೊಂದು ಕ್ವಶನ್ ಕೇಳಿದ್ದಾನೆ, ಅದು 12 ಮಾರ್ಕ್ಸ್ ಕೇಳಿರುವಂತ ಕ್ವಶನ್. ಅದರಲ್ಲಿ ಕ್ವಶನ್ ನಂಬರ್ 10 ಅಂತ ಇರುತ್ತೆ ನೋಡಿ. ಕ್ವಶನ್ ನಂಬರ್ 10 ನೋಡಿದ್ರ? ಓಕೆ. ಈಗ ಕ್ವಶನ್ ನಂಬರ್ 10 ಮಾಡೋಣ. ಇದು ಕೂಡ 2024 ಅಲ್ಲೇ ಕೇಳಿರುವಂತ ಕ್ವಶನ್, 12 ಮಾರ್ಕ್ಸ್ಗೆ ಎನ್ಇಪಿ ಸಿಲಬಸ್ ನವರಿಗೆ ಕೇಳಿರುವಂತ ಕ್ವಶನ್ ಏನಿದೆ. ರಕ್ಷಿತಾ ಲಿಮಿಟೆಡ್ ಈಸ್ ಕನ್ಸಿಡರಿಂಗ್ ಪರ್ಚೇಸಿಂಗ್ ಆಫ್ ಎ ಮಷಿನರಿ, 2 ಮಷೀನ್ಸ್ ಆರ್ ಅವೈಲಬಲ್, ಈಚ್ ಕಾಸ್ಟಿಂಗ್ 1,50,000. ಇನ್ ಕಂಪೇರಿಂಗ್ ದ ಪ್ರಾಫಿಟಬಿಲಿಟಿ ಆಫ್ ದೀಸ್ 2 ಮಷೀನ್ಸ್ ಅಟ್ 10% ಡಿಸ್ಕೌಂಟ್ ರೇಟ್ ಈಸ್ ಟು ಬಿ ಯೂಸ್ಡ್. ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ ಆರ್ ಎಕ್ಸ್ಪೆಕ್ಟೆಡ್ ಟು ಬಿ ಆಸ್ ಫಾಲೋಸ್. ಕ್ಯಾಶ್ ಇನ್ಫ್ಲೋಸ್ ಕೊಟ್ಟಿದ್ದಾನೆ. ಏನ್ ಕೊಟ್ಟಿದ್ದಾರೆ? ಕ್ಯಾಶ್ ಇನ್ಫ್ಲೋಸ್ ನೋಡಿ. ಕ್ಯಾಶ್ ಇನ್ಫ್ಲೋಸ್ ಅಂದ್ರೆ ನೆಟ್ ಕ್ಯಾಶ್ ಇನ್ಫ್ಲೋ ಅವನೇ ಕೊಟ್ಟುಬಿಟ್ಟಿದ್ದಾನೆ. ಕರೆಕ್ಟ್ ಏನಪ್ಪ? ಏನೇನ್ ಕ್ಯಾಲ್ಕುಲೇಟ್ ಮಾಡ್ಬೇಕಂತೆ, ಏನು ಹೇಳಿಲ್ಲ. ಹೇಳಿದ್ದಾರೆ ಲಾಸ್ಟ್ ಅಲ್ಲಿ, ಕ್ಯಾಲ್ಕುಲೇಟ್ ಪ್ರಪೋಸಲ್ ಅಂಡರ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮೆಥಡ್ ಅಂತ ಹೇಳಿದ್ದಾರೆ. ಕರೆಕ್ಟಾ? ನಾವು ಈಗ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು ಮಷೀನರಿಗೆ, ಏದು ಮಷೀನ್ ಬಿ. ಕರೆಕ್ಟಾ? ಈಗ ಕ್ಯಾಲ್ಕುಲೇಷನ್ ಆಫ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ, ಓಕೆನಾ, ಮಷೀನ್ ಎ ಮಷೀನ್ ಬಿ. ಕರೆಕ್ಟ್ ಏನಪ್ಪ? ಈಗ ಮಷೀನ್ ಎದು ಇಯರ್ ಎಷ್ಟು ವರ್ಷ ಕೊಟ್ಟಿದ್ದಾರೆ, 5 ವರ್ಷ ಕೊಟ್ಟಿದ್ದಾರೆ, 2, 3, 4, 5. ಕ್ಯಾಶ್ ಇನ್ಫ್ಲೋ ಎಷ್ಟು ಕೊಟ್ಟಿದ್ದಾರೆ, 45,000, 60,000, 75,000, 45,000, 30,000. ಕರೆಕ್ಟ್ ಏನಪ್ಪ? ಹಾಗೆ ಇಲ್ಲಿ ಮಷೀನ್ ಬಿ ನಲ್ಲಿ ಇಯರ್ 1, 2, 3, 4, 5 ಎಷ್ಟೆಷ್ಟು ಕೊಟ್ಟಿದ್ದಾರೆ ಕ್ಯಾಶ್ ಇನ್ಫ್ಲೋ, 15,000, 45,000, 60,000, 90,000. ಕರೆಕ್ಟ್ ಏನಪ್ಪ? ಈಗ ನಾವು ಏನ್ ಮಾಡಬೇಕು ಅಂದ್ರೆ ಈ ಕ್ಯಾಶ್ ಇನ್ಫ್ಲೋನ
ಡಿಸ್ಕೌಂಟ್ ಫ್ಯಾಕ್ಟರ್ ಅಟ್ 10% ಎಷ್ಟು ಅಂತ ನೋಡ್ಬೇಕು. ಅವನೇ ಕೊಟ್ಟಿದ್ದಾನೆ ನೋಡಿ, ಯು ಆರ್ ಆಲ್ಸೋ ಗಿವನ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್, ಡಿಸ್ಕೌಂಟ್ ಫ್ಯಾಕ್ಟರ್ ಪಿವಿ ಅಟ್ 1 rupee 10% ಡಿಸ್ಕೌಂಟ್ ರೇಟು, ಫಸ್ಟ್ ಇಯರ್ 0.909, 0.826, 0.750, 0.683, 0.621. ಕರೆಕ್ಟ್ ಏನಪ್ಪ? ಇದಕ್ಕೂ ಅಷ್ಟೇ, ಡಿಸ್ಕೌಂಟ್ ಫ್ಯಾಕ್ಟರ್ ಅಟ್ 10%, 0.909, 0.826, 0.750, 683, 621. ಕರೆಕ್ಟ್ ಏನಪ್ಪ ಮಾಡಿದ್ರ? ಈಗ ನೀವು ನನ್ ಕಡೆ ಮಾತ್ರ ನೋಡ್ಬೇಕು, ಓಕೆನಾ? ಈಗ ಪ್ರೆಸೆಂಟ್ ವ್ಯಾಲ್ಯೂಸ್ ಬೇಕು. ಹೇಗ್ ಬರುತ್ತೆ ಪ್ರೆಸೆಂಟ್ ವ್ಯಾಲ್ಯೂ ಅಂದ್ರೆ, ಕ್ಯಾಶ್ ಇನ್ಫ್ಲೋ ಇಂಟು ಡಿಸ್ಕೌಂಟ್ ಫ್ಯಾಕ್ಟರ್. ಏನಿದು ಕ್ಯಾಶ್ ಇನ್ಫ್ಲೋ ಇಂಟು ಡಿಸ್ಕೌಂಟ್ ಫ್ಯಾಕ್ಟರ್? 45 ಎತ್ಕೊಳ್ಳಿ ಕ್ಯಾಲ್ಕುಲೇಟರ್, ಬೇಗ ಬೇಗ ಪಟ್ಟ ಪಟ್ಟ ಹೇಳ್ತಾ ಇರ್ಬೇಕು. 45,000 ಇಂಟು 0.909. 40,905. ಆಮೇಲೆ 60,000 ಇಂಟು 0.826. 18,630. ಮಾಡಿದ್ರೆ 11, 16, 17, 18, 16, 20, 21, 22, 23, 24, 25, 26, 27, 28. ಕರೆಕ್ಟ್ ಏನಪ್ಪ? 1,95 1,96. ಪಕ್ಕ ನಾ ಬನ್ನಿ, ನಂಗೆ ಗೊತ್ತಿಲ್ಲ. 96,051. ಈಗ ನೋಡಿ ಮಷಿನ್ 36 ಅಲ್ಲ 51 51 ಹೆಂಗು 5 36 16 ಕರೆಕ್ಟ್ 36. ಈಗ ನಾವು ನೋಡಿ, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಇಸ್ ಈಕ್ವಲ್ಸ್ ಟು ಹೌದಾ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಮೈನಸ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್. ಕರೆಕ್ಟಾ? 1,96,036 ಇಸ್ ದ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ. ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಪ್ರಾಬ್ಲಮ್ ನಲ್ಲಿ 1.5 lakh ಕೊಟ್ಟಿದ್ದಾರೆ, ಕರೆಕ್ಟ್ ಏನಪ್ಪ? ಅಲ್ಲಿಗೆ 46,036 rupees ಇಸ್ ದ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಲಾಭ. ಎಷ್ಟು ಬರ್ತಾ ಇದೆ ಲಾಭ? 1.5 lakh ಹಾಕಿದ್ರೆ 5 ವರ್ಷದ ನಂತರ ನಿಮ್ಗೆ ಎಷ್ಟು ಬರುತ್ತೆ? 1,96,036 rupees ಬರುತ್ತೆ. ಒಳ್ಳೆ ಲಾಭದಲ್ಲಿ ಇದ್ದೀವಿ. ಇದೇ ತರ ಬಿ ಮಾಡ. ಈಗ ಬಿ ಇದು ಪ್ರೆಸೆಂಟ್ ವ್ಯಾಲ್ಯೂ ಕ್ಯಾಶ್ ಇನ್ಫ್ಲೋ ಇಂಟು ಡಿಸ್ಕೌಂಟ್ ಫ್ಯಾಕ್ಟರ್ ಎಷ್ಟು ಬರುತ್ತೆ? 15,000 × 0.909. 55,000 ಟೋಟಲ್ ಮಾಡಿ 5,16, 16, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30 ಎಷ್ಟಪ್ಪ ಬರ್ತಾ ಇದೆ? 2,13,165. ಈಗ ಇಲ್ಲಿ ಎನ್ಪಿವಿ ಇಸ್ ಈಕ್ವಲ್ಸ್ ಟು ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಈಸ್ 2,13,165. ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಈಸ್ 1,50,000. ಆಗ 163,165 ಇಸ್ ದ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. ಯಾವ್ದ್ರಲ್ಲಿ ಜಾಸ್ತಿ ಇದೆಯಪ್ಪ? ಬಿ ಸರ್, ಮಷಿನ್ ಬಿ. ದೇರ್ಫೋರ್ ಮಷಿನ್ ಬಿ ಇಸ್ ಸೆಲೆಕ್ಟೆಡ್. ಬಿ ಇಸ್ ಸೆಲೆಕ್ಟೆಡ್. ನಮ್ಮ ಹತ್ರ ದುಡ್ಡಿದೆ 1.5 lakh, ಅದನ್ನ ಮಷಿನ್ ಎಗಿಂತಲೂ ಮಷಿನ್ ಬಿ ನಲ್ಲಿ ಹಾಕಿದ್ರೆ ಹೆಚ್ಚು ಲಾಭ ಬರುತ್ತೆ. ನಾನು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಯಾವ್ದಕ್ಕೆ ಬಯಸ್ತೀನಿ? ಮಷಿನ್ ಬಿ ಮೇ ಮಾಡೋದಕ್ಕೆ ಬಯಸ್ತೀನಿ. ಇದೇ ಪ್ರೆಸೆಂಟ್ ವ್ಯಾಲ್ಯೂ, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ನಲ್ಲಿ ನಾವು ಮಾಡುವಂತ ಕಂಡುಹಿಡಿಯುವಂತ ವಿಧಾನ. ಅರ್ಥ ಆಗ್ತಿದ್ಯ? ಸಪೋಸ್ ಇದೇ ಪ್ರಾಬ್ಲಮ್ನ ನಮ್ಗೆ ಪೇ ಬ್ಯಾಕ್ ಪೀರಿಯಡ್ ಮಾಡಿ ಸರ್ ಅಂತ ಕೇಳ್ತಾರೆ. ಆಗ ಏನ್ ಮಾಡೋದು? ಆವಾಗ ಏನು ಮಾಡ್ಬಿಡಿ,
ಕ್ಯಾಶ್ ಇನ್ಫ್ಲೋ ಕೊಟ್ಟಿದ್ದಾನ, ಈಗ ಕ್ಯುಮುಲೇಟಿವ್ ಕ್ಯಾಶ್ ಇನ್ಫ್ಲೋ ಮಾಡ್ಕೋಣ. ಓಕೆನಾ, 45 ಹಾಗೆ ಬರೀತೀನಿ, 45 ಪ್ಲಸ್ 60 ಈಸ್ 105,000 ಪ್ಲಸ್ 70 ಈಸ್ 180,000 ಪ್ಲಸ್ 45 ಈಸ್ 225 ಪ್ಲಸ್ 30 ಈಸ್ 255 ಕರೆಕ್ಟ್ ಏನಪ್ಪ ನೋಡಿ, 1.5 lakh ಎಲ್ಲಾದ್ರೂ ಕರೆಕ್ಟ್ ಆಗಿ ಬರ್ತಾ ಇದೆಯಾ? ಎಲ್ಲೂ ಬರ್ತಾ ಇಲ್ಲ. 1.5 lakh ನಿಯರ್ ದಾಗ ಎಲ್ಲಾದ್ರೂ ಬರ್ತಾ ಇದೆಯಾ? 2 ವರ್ಷ ಬರ್ತಾ ಇದೆ ಕರೆಕ್ಟ್. ಎಷ್ಟು ಬರ್ತಾ ಇದೆ? ಹಾಗಾದ್ರೆ ಇನ್ನು ನಮ್ಗೆ ಎಷ್ಟು ಬೇಕು? 45,000 ಬೇಕು. ಆ 45,000 ಯಾವ ವರ್ಷ ಬರುತ್ತೆ? ಹೌದಾ? ಹಾಗಾದ್ರೆ ಪೇ ಬ್ಯಾಕ್ ಪೀರಿಯಡ್ ಇಸ್ ಈಕ್ವಲ್ಸ್ ಟು 2 + 1, ಇನ್ನ 45,000 ಬೇಕು, ಅದು 3ನೇ ವರ್ಷ ಕ್ಯಾಶ್ ಇನ್ಫ್ಲೋ ಎಷ್ಟಿದೆ? 75,000. 2. ಎಷ್ಟು ಬರುತ್ತಪ್ಪ? 45/75. 45/0.6 ಬರುತ್ತೆ ಕರೆಕ್ಟಾ? ಈಸಿದ್ಯಾ ನೋಡಿ, ನಮ್ ಕೇಳಿರೋದೇನೋ ಬರೀ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ, ನಾವೇನ್ ಮಾಡಿದೀವಿ? ಪೇ ಬ್ಯಾಕ್ ಪೀರಿಯಡ್ ಮಾಡಿದ್ದೀವಿ ಕರೆಕ್ಟಾ? ಈಗ ಇದೇ ತರ ಮಷಿನ್ ರೀಡ್ ಮಾಡೋಣ. ಸಿ, ಈಗ ಕ್ಯುಮುಲೇಟಿವ್ ಕ್ಯಾಶ್ ಇನ್ಫ್ಲೋ 15 ಪ್ಲಸ್ 45 60 120 2 ಆಯ್ತು, ಇಲ್ಲಿ 3 lakh ಕರೆಕ್ಟಾ? ಈಗ ಎಕ್ಸಾಕ್ಟ್ ಆಗಿ ಎಲ್ಲಾದ್ರೂ 1.5 lakh ಬರ್ತಾ ಇದೆ ಅಂದ್ರೆ ಇಲ್ಲ. 1.5 lakh ನಿಯರ್ ಎಲ್ಲಿದೆ? 3ನೇ ವರ್ಷ. 3ನೇ ವರ್ಷ ಎಷ್ಟ್ ಬರ್ಬೇಕಿನ್ನ? 30,000 ವಾಪಸ್ ಬರುತ್ತೆ. ಯಾವಾಗ ಬರುತ್ತೆ? 4ನೇ ವರ್ಷ 90,000 ಬರುತ್ತೆ. ಹಾಗಾದ್ರೆ ಪೇ ಬ್ಯಾಕ್ ಪೀರಿಯಡ್ ಇಸ್ ಈಕ್ವಲ್ಸ್ ಟು 3 + 30,000 ಡಿವೈಡೆಡ್ ಬೈ 90,000 0.3 ಅಲ್ಲಿಗೆ 3.33 years ಅಲ್ಲಿ ವಾಪಸ್ ಬರುತ್ತೆ. 3.33 years ಕರೆಕ್ಟಾ? ಈಗ ನೀವೇ ಯೋಚನೆ ಮಾಡಿ, ದುಡ್ಡು ನಮ್ಗೆ ಮಷಿನ್ ಎ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಬೇಗನೆ ಬರುತ್ತಾ, ಮಷಿನ್ ಬಿ ನಲ್ಲಿ ಮಾಡಿದ್ರೆ ಬೇಗನೆ ವಾಪಸ್ ಬರುತ್ತಾ? ಹೌದಾ? ಅಂದ್ರೆ ನೀವು ಪೇ ಬ್ಯಾಕ್ ಪೀರಿಯಡ್ ಯಾರಿಗೆ ನನ್ ದುಡ್ಡು ಬೇಗನೆ ವಾಪಸ್ ಬರಬೇಕು ಅಂತ ಇಂಟೆನ್ಷನ್ ಇಟ್ಕೊಂಡಿರ್ತಾರೆ ಅವ್ರಿಗೆ ಮಷಿನ್ ಎ ಸೆಲೆಕ್ಟ್ ಮಾಡಿದ್ರೆ ಕರೆಕ್ಟ್ ಆಗಿರುತ್ತೆ. ಅರ್ಥ ಆಗ್ತಿದ್ಯಾ? ಜಾಸ್ತಿ ಲಾಭ ಬೇಕು ಅನ್ನೋರು ಮಷಿನ್ ಬಿ ಸೆಲೆಕ್ಟ್ ಮಾಡ್ತಾರೆ. ಯಾಕೆ ಅಂದ್ರೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅದರಲ್ಲಿ ಜಾಸ್ತಿ ಇದೆ. ಯಾಕೆಂದ್ರೆ ಒಬ್ಬೊಬ್ಬರದು ಒಂದೊಂದು ಇಂಟೆನ್ಷನ್ ಇರುತ್ತೆ ತಾನೇ. ಕೆಲವರು ನನ್ ದುಡ್ಡು ಸೇಫ್ ಆಗಿರ್ಬೇಕು, ಬೇಗನೆ ವಾಪಸ್ ಬರಬೇಕು, ರಿಸ್ಕ್ ಜಾಸ್ತಿ ತಗೊಳ್ಳಲ್ಲ. ಇನ್ ಕೆಲವರು ಅಪ್ಪ ಲೇಟ್ ದುಡ್ಡು ಪರವಾಗಿಲ್ಲ, ಯಾವಾಗಾದ್ರೂ ಬರಲಿ ಪರವಾಗಿಲ್ಲ, ಒಳ್ಳೆ ಲಾಭ ಬರಬೇಕು ಅಂತ ಅವ್ರು ಮಷಿನ್ ಬಿ ನ ಸೆಲೆಕ್ಟ್ ಮಾಡ್ತಾರೆ. ಅರ್ಥ ಆಗ್ತಿದ್ಯಾ? ಪಕ್ಕ ಅರ್ಥ ಆಯ್ತಾ? ಈಗ ಸಪೋಸ್ ಇದೇ ಪ್ರಾಬ್ಲಮ್ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಮಾಡಿದಾಗ ಏನ್ ಮಾಡ? ಈಗ ಪ್ರಾಫಿಟಬಿಲಿಟಿ ಇಂಡೆಕ್ಸ್ PI ಅಂತ ಹೇಳ್ತೀವಿ. ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂಸ್ ಬಂದು 1,96,036 ಡಿವೈಡೆಡ್ ಬೈ 1,50,000. ಇದು 2,13,165 ಡಿವೈಡೆಡ್ ಬೈ 1,50,000. ಇದು ಎಷ್ಟು ಬರುತ್ತೆ? 1. ನೋಡಿ, ಕ್ಯಾಲ್ಕುಲೇಟರ್ ಫಾಸ್ಟ್ ಆಗಿರ್ಬೇಕು. ಎಷ್ಟು? 1.42 ಸಾಕು. 1.42 ಇದೆಷ್ಟು ಬರುತ್ತೆ? ಇದು ಪ್ರಾಫಿಟಬಿಲಿಟಿ ಯಾವ್ದ್ರಲ್ಲಿ ಜಾಸ್ತಿ ಇದೆಯಪ್ಪ? ಮಷಿನ್ ಬಿ ಸೆಲೆಕ್ಟ್. ಯಾಕೆ ಇಲ್ಲೇ ಗೊತ್ತಾಗ್ಬಿಡುತ್ತೆ ಅಲ್ವಾ, ಯಾವ್ದು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಅದೇ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಅದೇ ಆಗುತ್ತೆ.